Hi friends, welcome to Shawn Baby Foods. ಇವತ್ತು ಆರು ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಎರಡು ವರ್ಷ ಒಳಗಡೆ ಇರುವಂಥ ಎಲ್ಲ ಮಕ್ಕಳಿಗೂ ನೀವು ಈ ರೆಸಿಪಿನ ಮಾಡಿಕೊಡ್ಬೋದು. ಮಗು ಆರೋಗ್ಯವಾಗಿರಬೇಕು, ಹೆಲ್ತಿಯಾಗಿ ವೆಯ್ಟ್ ಗೇನ್ ಮಾಡಬೇಕು ಅಂದ್ಕೊಳ್ಳೋರು ಖಂಡಿತ ಈ ರೆಸಿಪಿನ ನಿಮ್ಮ ಪಾಪುಗೆ ಮಾಡಿಕೊಡಿ. ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಬನ್ನಿ, ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲು ಒಂದು ಬೌಲ್ ತೊಗೊಂಡು ಎರಡು ಟೇಬಲ್ ಸ್ಪೂನ್ ರಾಗಿ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಯೂಸ್ ಮಾಡೋದಕ್ಕೆ ಮುಂಚೆ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಇದರ ಜೊತೆಗೇ ಎರಡು ಟೇಬಲ್ ಸ್ಪೂನ್ ಹೆಸರು ಕಾಳು ಹಾಕ್ಕೊಳ್ಬೇಕು. ಹೆಸರು ಕಾಳಲ್ಲಿ ಪ್ರೋಟೀನ್ ಅಧಿಕವಾಗಿ ಇರೋದ್ರಿಂದ ಮಕ್ಕಳ ಬೆಳವಣಿಗೆಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ತೊಳೆಯೋದಕ್ಕೆ ಮುಂಚೆ ಒಂದು ಪ್ಯಾನ್ಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸೀದಿಸ್ಕೊಳ್ಬಾರ್ದು, ಜಸ್ಟ್ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಹೆಸರು ಕಾಳು ಹಸಿಯಾಗಿ ಯೂಸ್ ಮಾಡಿದ್ರೆ ಅದರಲ್ಲಿ ಹಸಿ ವಾಸನೆ ಬರುತ್ತಲ್ವಾ, ಸೊ ಅದಕ್ಕೋಸ್ಕರ ಇದನ್ನು ಈ ರೀತಿ ರೋಸ್ಟ್ ಮಾಡಿಕೊಂಡು ಯೂಸ್ ಮಾಡಬೇಕು. ನೀವು ಬೇಕಿದ್ರೆ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳು ಯೂಸ್ ಮಾಡ್ಬೋದು, ಅದು ಇನ್ನೂ ಒಳ್ಳೆಯದು. ಸೊ ನೋಡಿ, ಈ ರೀತಿ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ಅದೇ ಬೌಲ್ಗೆ ಹಾಕ್ಕೊಂಡು ಒಂದು ಎರಡು ಮೂರು ಸಲ ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ, ಈ ರೀತಿ ತೊಳ್ಕೊಂಡಿದ್ದ ನಂತರ ಇದಕ್ಕೆ ಎರಡು ಗೋಡಂಬಿ, ನಾಲ್ಕರಿಂದ ಐದು ಒಣದ್ರಾಕ್ಷಿ, ಎರಡು ಬಾದಾಮಿ, ಒಂದು ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ. ಬೀಜನ ತೆಗೆದುಬಿಟ್ಟು ಹಾಕ್ಕೊಂಡು ಮತ್ತೆ ನೀರು ಹಾಕಿ ಚೆನ್ನಾಗಿ ಇದನ್ನು ತೊಳೆದು ಈಗ ಮತ್ತೆ ನೀರು ಹಾಕಿಬಿಟ್ಟು ಎರಡು ಗಂಟೆ ಇದನ್ನು ನೆನೆಸಿಡಬೇಕು. ಅಷ್ಟು ಸಮಯ ಇಲ್ಲ ಅಂದರೆ ಇದಕ್ಕೆ ಬಿಸಿನೀರು ಹಾಕಿಬಿಟ್ಟು ಅರ್ಧ ಗಂಟೆ ನೆನೆಸಿಟ್ಟಿದ್ರೂ ಸಾಕು. ನಾನಿಲ್ಲಿ ಕರೆಕ್ಟಾಗಿ ಎರಡು ಗಂಟೆ ನೆನೆಸಿಟ್ಟಿದ್ದೆ. ನಾವು ಹಾಕಿರುವಂಥ ರಾಗಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಈಗ ಈ ನೀರಿನ ಸಮೇತ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಬೇಕು. ಈ ರೀತಿ ಬ್ಲೆಂಡ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಯಾವ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೊಳ್ತಿರೋ ಅದೇ ಪಾತ್ರೆಗೇ ಫಿಲ್ಟರ್ ಮಾಡ್ಕೊಳ್ಳಿ. ಇದೇನಾದರೂ ಮೊದಲನೇ ಸರಿಗೆ ಸರಿಯಾಗಿ ನುಣ್ಣಗಾಗಿಲ್ಲ ಅಂದರೆ ಮತ್ತೊಂದು ಸಲ ಹಾಕ್ಕೊಂಡು ಬ್ಲೆಂಡ್ ಮಾಡಿಬಿಟ್ಟು ಇದೇ ರೀತಿ ಫಿಲ್ಟರ್ ಮಾಡ್ಕೊಳ್ಬೋದು. ಈಗ ಅದೇ ಪಾತ್ರೆಗೇ ಎಕ್ಸ್ಟ್ರಾ ಒಂದು ಕಪ್ ನೀರು ಹಾಕ್ಬಿಟ್ಟು ಈ ಪಾತ್ರೆನ ಗ್ಯಾಸ್ ಸ್ಟೌ ಮೇಲೆ ಇಟ್ಟು ಮೀಡಿಯಂ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ತಾ 10 ರಿಂದ 12 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ತುಂಬ ಬೇಗ ಏನಾದರೂ ಗಟ್ಟಿ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಒಂಚೂರು ನೀರು ಅಥವಾ ಹಾಲು ಹಾಕ್ಕೊಂಡು ಬೇಕಿದ್ರು ಬೇಯಿಸ್ಕೊಳ್ಬೋದು. ನಿಮ್ಮ ಪಾಪುಗೆ ಆಲ್ರೆಡಿ ಕೌ ಮಿಲ್ಕ್ ಕೊಡ್ತಾ ಇದ್ದೀರಾ, ಮಗುಗೆ ಅಡ್ಜಸ್ಟ್ ಆಗಿದೆ ಅನ್ನೋ ಹಾಗಿದ್ರೆ ಮಾತ್ರ ಕೌ ಮಿಲ್ಕ್ ಯೂಸ್ ಮಾಡಿಬಿಟ್ಟು ಇದನ್ನು ಮಾಡ್ಕೊಳ್ಬೋದು. ಇದನ್ನು ಈ ರೀತಿ ಚೆನ್ನಾಗಿ ಬೇಯಿಸಿದ ನಂತರನೇ ನೀವು ಪಾಪುಗೆ ತಿನ್ನಿಸೋದ್ರಿಂದ ಮಕ್ಕಳಿಗೆ ಜೀರ್ಣ ಸಮಸ್ಯೆ ಬರೋದಿಲ್ಲ. ಅದೇ ರೀತಿ ಹೆಸರು ಕಾಳಲ್ಲಿ ರಾ ಸ್ಮೆಲ್ ಇರುತ್ತಲ್ವಾ, ಅದೇನಾದರೂ ಸ್ವಲ್ಪ ಸ್ಮೆಲ್ ಬಂದ್ರೂ ಮಕ್ಕಳು ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸಿಬಿಟ್ಟು ನಂತರನೇ ಪಾಪುಗೆ ತಿನ್ನಿಸ್ಬೇಕು. ಇದರ ಕನ್ಸಿಸ್ಟೆನ್ಸಿ ಈ ರೀತಿ ಸ್ವಲ್ಪ ತೆಳುವಾಗಿರಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ, ಯಾಕಂದರೆ ಇದು ತಣ್ಣಗಾದ್ಮೇಲೆ ಒಂಚೂರು ಗಟ್ಟಿಯಾಗತ್ತೆ. ಸೊ ಅಷ್ಟೇ, ಈಗ ಪ್ರೋಟೀನ್ ರಿಚ್ ಇರುವಂಥ ರಾಗಿ ಮತ್ತು ಹೆಸರು ಕಾಳಿನ ಸರಿ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಒಂಚೂರು ಕಲ್ ಸಕ್ಕರೆನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ವೈಟ್ ಶುಗರ್ ಮಾತ್ರ ಮಕ್ಕಳಿಗೆ ಯೂಸ್ ಮಾಡೋದು ಒಳ್ಳೇದಲ್ಲ, ಸೊ ಯೂಸ್ ಮಾಡಬೇಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಲಂಚ್ಗೆ ಬೇಕಿದ್ರೂ ನೀವು ಇದನ್ನು ಮಾಡ್ಕೊಡ್ಬೋದು. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.